ಕಲಾಮಾಧ್ಯಮ ಒಂದು ಸಾಂಸ್ಕೃತಿಕ ಯೂಟ್ಯೂಬ್ ಚಾನಲ್, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅದರಿಂದ ಖಂಡಿತ ಒಳ್ಳೇದಾಗುತ್ತೆ ಅಂತ ನಾನು ಭಾವಿಸ್ತೀನಿ. ಪ್ರೋತ್ಸಾಹಿಸಿ, ಮಿಸ್ ಮಾಡಬೇಡಿ, ನಮ್ಮನ್ನೆಲ್ಲ ಆಶೀರ್ವದಿಸಿ. ಒಳ್ಳೇದಾಗಲಿ. ಉನಿ ಸಾರಿಗೆ ಅಟ್ ಎ ಟೈಮ್ ಮೂರು ಜನ ಹೊಡೆದ್ರು ಪಾಪ ಅವ್ರಿಗೆ. ಇಲ್ಲಿ ಉಬ್ಬು, ಇಲ್ಲಿ ಮೀಸೆ, ಕೂದಲು ಎಲ್ಲ ಕೈಯೆಲ್ಲ ಎಲ್ಲ ಪಾಪ ಸುಟ್ಟೋಗಿತ್ತು ಅವ್ರಿಗೆ. ಸ್ಪೀಡಾಗಿ ಹೋಗ್ಬಿಟ್ರು, ಹೆವಿ ಸ್ಪೀಡ್ ಆಗೋ ಮೇಲ್ಗಡೆನೆ ಶಿವಗೆ ಮೂಗ್ ಗೇಟ್ ಬಿಳ್ತು. ಆ ರವಿ ಅನ್ನೋನು ಒಬ್ಬ ಹೋಗಿ ಗೇಟ್ಗೆ ಹಂಗೆ ಕಚ್ಕೊಬಿಟ್ಟ. ಇವ್ರೇನು ಮಾಡ್ದ ಶಿವ ಆ ಮೇಲಿನ ಏರಲ್ಲೇ ಹೋಗ್ಬಿಟ್ಟು ಫ್ರೆಂಡ್ ಸಮ್ಮರ್ ಹೊಡೆದು ಲ್ಯಾಂಡಿಂಗ್ ಆಗ್ಬಿಟ್ಟು ಬಿದ್ದುಬಿಟ್ಟ. ನೀರು ಒಳಗಡೆ ಅಷ್ಟೋಗಿ ಒಂದು 2 ಕಿಲೋಮೀಟರ್ ಅಷ್ಟು ದೂರ ಕೊಟ್ಕೊಡಿದ್ದೀನಿ ಒಳಗಡೆ. ಯಾಕಂದ್ರೆ ನನಗೆ ಇವಾಗಲೂ ಇಂಡಸ್ಟ್ರಿಲಿ ಒಂದು 65 ಲಕ್ಷ ರೂಪಾಯಿ ಮೇಲ್ ಬರಬೇಕು. ನಾನು ಇಂಡಸ್ಟ್ರಿಗೆ ಬಂದು ಒಂದು 30 ವರ್ಷ ತತ್ರ ಆಗಿದೆ. ಬಟ್ ಅದರಲ್ಲಿ ನಾನು ಸುಮಾರು ಒಂದು 7-8 ಸರಿ ಸತ್ತೋಗ್ಬೇಕಿತ್ತು ನಾನು. ಈಗ ನನಗೆ 612 ಮೂವಿ ಆಯಿತು ಫೈಟ್ ಮಾಸ್ಟರ್ ಆಗಿ, ಎಕ್ಸ್ಕ್ಯೂಸ್ ಮೀ ಇಂದ 18 ವರ್ಷ ಮೇಲಾಗಿದೆ ಫೈಟ್ ಮಾಸ್ಟರ್ ಆಗಿ. ನನಗೆ ಒಂದೊಂದು ದಿನಕ್ಕೆ 8-8 ಸಿನಿಮಾ ಬರೋದು, 8-9 ಸಿನಿಮಾ ಬರೋದು ಒಂದೊಂದು ದಿನಕ್ಕೆ. ನಾನು ಹಂಗೂ 3 ಸಿನಿಮಾ ಮಾಡ್ಕೊಟ್ಟಿದ್ದೀನಿ. ಬೆಳಿಗ್ಗೆ ಅರ್ಧ ಡೇಸು ಒಬ್ಬರು ಕಲ್ಸಿಟ್ಕೊಡೋದು, ಅರ್ಧ ಡೇಸ್ ಇನ್ನೊಬ್ಬರು ಕೊಡೋದು, ತಿರ್ಗಾ ನೈಟ್ 2 ಗಂಟೆವರೆಗೂ ಇನ್ನೊಬ್ರು ಕೊಡೋದು. ಒಂದೊಂದು ದಿನಕ್ಕೆ 3 ಸಿನಿಮಾನೂ ಮಾಡಿದ್ದೀನಿ. ಅಷ್ಟು ಬ್ಯುಸಿ ನಾನು, ತುಂಬ ಬ್ಯುಸಿ. ನಾನು ಶೂಟಿಂಗೆಲ್ಲ ಮಾಡ್ಬೇಕಾದ್ರೆ ಎಲ್ಲ ಅರೇಂಜ್ ಮಾಡ್ಕೊಳೋದು, ಹಿಂಗೆ ನಿದ್ದೆ ಮಾಡ್ತಾ ಇರ್ತೀನಿ. ಸರ್ ಮಾಸ್ಟರ್ ರೆಡಿ ಅಂತ ಆಗ ಕಂಡುಬಿಡೋದು, ನಿದ್ರೆನೇ ಇಲ್ಲ. ಅಷ್ಟು ಬ್ಯುಸಿ ನನ್ನ ವರ್ಕಲ್ಲಿ. ತುಂಬ ಇಷ್ಟವಾಗಿರೋದು ಅಂದರೆ ನಂಗೆ ಚಾಲೆಂಜಿಂಗ್ ವರ್ಕ್ ಅಂದರೆ ಪ್ರೀತಿ ಯಾಕೆ ಭೂಮಿಯಲ್ಲಿದೆ. ಏನಕ್ಕೆ ಚಾಲೆಂಜಿಂಗ್ ಅಂತಂದರೆ ಅದರಲ್ಲಿ ನೆಗೆಟಿವ್ ಇತ್ತು. ಅವಾಗ ಇವಾಗ ಚಿಪ್ ಬಂದಿದೆ ಆ ಥರ ಅಲ್ಲ, ಅಲ್ಲಿ ನೆಗೆಟಿವ್. ಒಂದೇ ಶಾರ್ಟ್ಸ್ ಎಲ್ಲೂ ಕಟ್ಟಿಲ್ಲ. ಅದು ರೈನ್ ಎಫೆಕ್ಟ್ ಬೇರೆ, ರೈನ್ ಎಫೆಕ್ಟ್ ಪೈಟಲ್ಲಿ ಒಂದು 22 ಜನಕ್ಕೆ ಪ್ರೇಮ್ ಡೈರೆಕ್ಟ್ರು ಹೊಡ್ಕೊಂಡು ಹೋಗಬೇಕು. ಅದು ತುಂಬ ಹಾರ್ಡ್ ಫೈಟ್. ಅದು ಆ್ಯಕ್ಚುಲಿ ಹಂಗೆ ಮಾಡೋಕ್ಕಾಗಲ್ಲ, ತುಂಬ ಕಷ್ಟ ಇದೆ. ಗಲ್ಲಿಲ್ಲಿ ಬೇರೆ, ಎಲ್ಲೆಲ್ಲಿ ಅದು ಎಲ್ಲಿ ಅಂದರೆ ಒಂದು ಪೋಸ್ಟ್ ಆಫೀಸಿಂದ ಸ್ಟಾರ್ಟ್ ಆಗುತ್ತೆ, ಅಲ್ಲಿಂದ ಸಿನಿಮಾ ಥಿಯೇಟ್ರು, ಅಲ್ಲಿಂದ ಒಂದು ಯಾವುದೋ ಒಂದು ಬಾತ್ರೂಮ್ಗೆ ಹೋಗ್ತಾರೆ, ತಿರ್ಗಾ ಅಲ್ಲಿಂದ ಮತ್ತೆ ಹೊರಗಡೆ ಬರ್ತಾರೆ, ಯಾವುದೋ ಆಟೋ ಇರುತ್ತೆ, ಅಲ್ಲಿ ಗ್ಲಾಸ್ ಬ್ರೇಕ್ ಇರುತ್ತೆ, ಯಾವುದೋ ಸ್ಕೂಲ್ ಇರುತ್ತೆ, ತಿರ್ಗಾ ಅಲ್ಲೊಬ್ಬ ಯಾವುದೋ ಗ್ಯಾಸ್ ತತ್ತಾ ಇರ್ತಾನೆ, ತಿರ್ಗಾ ಒಂದು ಹೋಟ್ಲ್ ಇರುತ್ತೆ, ಯಾವುದೋ ಒಂದು ಚಿಕನ್ ಅಂಗಡಿ ಇರುತ್ತೆ, ಇನ್ನೊಂದು ಯಾವುದೋ ಗ್ಯಾರೇಜ್ ಇರುತ್ತೆ, ಅದೆಲ್ಲ ಬಂದು ಅದರಲ್ಲೂ ಗ್ಲಾಸ್ ಬ್ರೇಕ್ಗಳು ಅದು ಎಲ್ಲ ಟೈಮ್ ಪ್ರಕಾರ ಕರೆಕ್ಟಾಗಿ ಬರಬೇಕಲ್ಲ. ಅದು ಈ ರೈನ್ ಬೇರೆ ತುಂಬ ಬೀಳ್ತಾ ಇರುತ್ತೆ, ಕ್ಯಾಮ್ರಾಮನ್ಗೂ ತುಂಬ ರಿಸ್ಕ್ ಇರುತ್ತೆ. ಆಗ ನಾವು ಹೇಳಿ ಹಿಂಗೆ ಹೇಳಿಂಗಿಲ್ಲ, ಯಾವಾಗ ಪ್ರೇಮ್ ಡೈರೆಕ್ಟ್ರ್ ಸುಸ್ತಾಗಿ ಹಿಂಗೆ ನಿಂತ್ಕೋತಾರೆ, ಹಂಗೆ ನೋಡ್ತಾ ಇರಿ ಸರ್, ಹಂಗೆ ನೋಡ್ತಾ ಇರಿ ಸರ್, ಸರಿ ಹೋಗಿ ಕಳಿಸ್ತೀನಿ ಫೈಟರ್ಸ್, ಹಾಂ ಹೋಗಿ ಅಂತ ಹಿಂಗೆ ಕಳಿಸೋದು. ಅಲ್ಲಿ ಫೈಟ್ ಅದಂತೂ ನಾನು ಮರೆಯೋಕ್ಕಾಗದೇ ಇದ್ದು ಫೈಟು ತುಂಬ ಚಾಲೆಂಜಿಂಗ್ ಇತ್ತು. ಅದು ಹಂಗೇನೆ ಬಂತು, ಚೆನ್ನಾಗಿ ಬಂತದ್ದು. ಅಪ್ಪ ಸರ್ ಅವ್ರಿಗೆ ಸುಮಾರು ಸಿನಿಮಾ ಮಾಡಿದ್ದೀನಿ. ಅಪ್ಪ ಸರ್ ಅವ್ರಿಗೆ ಫಸ್ಟು ಬಿಂದಾಸ್ ಅಂತ ಮಾಡಿದೆ. ಬಿಂದಾಸಲ್ಲೂ ಅಷ್ಟೇ ಒಂದು ಫೈಟು, ಯಾವುದು ಇದು ಜಿಮ್ ಫೈಟ್ ಇತ್ತು, ಜಿಮ್ ಫೈಟಲ್ಲೂ ಅಷ್ಟೇ ನೋಡಿ. ಇವತ್ತೊಂದು ಫೈಟ್ ನೋಡಿ, ಎಲ್ಲ ಪ್ರತಿಯೊಂದು ಟಚ್ ಆಗಿರೋದೆ ಅದರಲ್ಲಿ. ಸ್ಪಿನ್ನಿಂಗ್ ಕಿಕ್ ಹೊಡೆದ್ರೆ ಅದೇ ಸ್ಪೀಡಾಗಿ ಬೀಳ್ತಾ ಇರುತ್ತೆ ಪಾಪ ಫೈಟರ್ಸ್ಗೆ ಏಟು, ಎಲ್ಲ ರಿಯಲಿ ಏಟು ಅದರಲ್ಲಿ. ಅದರಲ್ಲೂ ಅಷ್ಟೇ ಹೆಂಗೆ ನಾನು ಕಾನ್ಸೆಪ್ಟ್ ಮಾಡಿದೆ, ವಿತ್ ಜಿಮ್ ಆಗಬೇಕು ಅವ್ರಿಗೆ, ಜಿಮ್ ಎಕ್ಸಸೈಸು ಆದಂಗೆ ಆಗಬೇಕು, ಈ ಕಡೆ ಫೈಟು ಆಗದಾಗಬೇಕು, ಲಾಸ್ಟಲ್ಲಿ ಸುಮ್ಮನೆ ವೆಯ್ಟ್ ಚೆಕ್ ಮಾಡಿಬಿಟ್ಟು ಹಿಂಗೆ ಹೋಗ್ತಾ ಇರ್ತಾರೆ. ಅದು ಒಳ್ಳೆ ಕಾನ್ಸೆಪ್ಟ್. ಅದು ಶಿವ ಇತ್ತ ಪುನೀತ್ ಸರ್ ನನಗೆ ತುಂಬ ಇಷ್ಟ ಅಣ್ಣ ಅದು ಫೈಟ್ಸು ಅಂತ ಹೇಳ್ತಾ ಇದ್ರು. ಆಮೇಲೆ ಜಾಕಿಯಲ್ಲಿ 2 ಫೈಟ್ ಮಾಡಿಸಿದ್ದೀನಿ. ಒಂದು ಫೈರ್ ಫೈಟು, ಬೆಂಕಿ ಫೈಟು ಅಷ್ಟೇ, ಬರೀ 2 ಡೇಸೇ, 2-2 ಗಂಟೆ ಕಳಿಸಿಟ್ಟು. ವಿತ್ ಟಾಕಿನೂ ಇತ್ತು ಅವ್ರದ್ದು, ಅದರಲ್ಲೂ ಅಷ್ಟೇ ಬೆಂಕಿ ಫೈಟ್. ಬೆಂಕಿಲಿ ಎಲ್ಲ ಡೈರೆಕ್ಟಾಗೆ ಇಟ್ಟು ಪುನೀತ್ ಸಾರಿಗೆ ಅಟ್ ಎ ಟೈಮ್ 3 ಜನ ಹೊಡೆದ್ರು ಪಾಪ ಅವ್ರಿಗೆ. ಇಲ್ಲಿ ಉಬ್ಬು, ಇಲ್ಲಿ ಮೀಸೆ, ಕೂದಲು ಎಲ್ಲ ಕೈಯೆಲ್ಲ ಎಲ್ಲ ಪಾಪ ಸುಟ್ಟೋಗಿತ್ತು ಅವ್ರಿಗೆ ಪುನೀತ್ ಸರ್. ಅದು ಇಲ್ಲ ಅಣ್ಣ ನಾನು ಮಾಡ್ತೀನಿ, ಇಲ್ಲ ಅಣ್ಣ ಮಾಡ್ತೀನಿ. ಯಾಕಂದ್ರೆ ಅವ್ರಿಗೆ ಅಷ್ಟು ಚೆನ್ನಾಗಿ ಬರ್ತಾ ಇದೆ ಫೈಟ್ಸು, ನಾವು ಮಾಡೋಣ, ಎಂಕರೇಜ್ ಕೊಡೋಣ ಅಂದ್ಬಿಟ್ಟು ಯಾವುದೂ ಆಗಲ್ಲ ಅಂತ ಹೇಳಲಿಲ್ಲ ಪುನೀತ್ ಸರು. ತುಂಬ ಎಂಕರೇಜ್ ಕೊಟ್ಟರು. ಆ ಫೈಟ್ ನೋಡಿ, ಬೆಂಕಿ ಫೈಟು ಸಖತ್ತ ಹೈಲೈಟ್ ಆಯ್ತದ್ದು ಬೆಂಕಿ ಫೈಟ್. ಇನ್ನೊಂದು ಯಾವುದೋ ಒಂದು ಕೋಳಿಗೂಡು, ಕೋಳಿಗೂಡಲ್ಲಿ ಒಂದು ಹುಚ್ಚಿನ ಥರ ಶಿಲ್ಪಿ ಹೊಡ್ಕೊಂಡು ಬಂದು ಬಂಡಿ ಹೊಡ್ಕೊಂಡು ಬರ್ತಾ ಇರ್ತಾರೆ. ಅದ್ರಲ್ಲಿ ನಾನು ಲೊಕೇಶನ್ ನೋಡಿದೆ, ಹಿಂಗೆ ನೋಡ್ಬಿಟ್ಟು ಇದು ಅಂದ್ಬಿಟ್ಟು ಎಲ್ಲ ನ್ಯಾಚುರಲ್ ಆಗಿ ಏನು ಸಿಕ್ಕುತ್ತೆ ನ್ಯಾಚುರಲ್, ಅದು ಏನೇನು ಸಿಕ್ಕುತ್ತೆ ಅದರಲ್ಲೇ ನ್ಯಾಚುರಲ್ಲು. ಹಾಂ, ನಮ್ಮ ಸ್ಟೈಲೇ ಅದು. ಅದನ್ನು ಅಷ್ಟೇ ವಿಸಲ್ ಹೊಡ್ಕೊಂಡು ಹೆಂಗೆ ಅಂದರೆ ಅಷ್ಟು ನ್ಯಾಚುರಲ್ ಫೈಟ್ ತಗೊಟ್ಟೆ. ಚಿಕ್ಕದಾದ್ರೂ ಬ್ಯೂಟಿಫುಲ್ ಫೈಟ್ಸ್ ಅದು. ಬೇರೆ ದರ್ಶನ್ ತಗ ಚಕ್ರವರ್ತಿ ಮಾಡಿದೆ, ಮತ್ತು ಸುದೀಪ್ ಅವ್ರದ್ದು ತುಂಬ ಸುದೀಪ್ ಅವ್ರದ್ದು ಮಾಡಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಹೀರೋಗಳದ್ದು ಮಾಡಿದ್ದೀನಿ. ಡಿಫ್ರೆಂಟ್ ಅಂದರೆ ನನಗೆ ಡಿಫ್ರೆಂಟ್ ಜೊತೆಗೆ ಎಲ್ಲ ನ್ಯಾಚುರಲಿಟಿ ಇರುತ್ತೆ. ನಾನು ಯಾವುದೇ ಸಿನಿಮಾಗಳಾಗಲಿ ನೋಡಿಬಿಟ್ಟು ನಾನು ಕದ್ದಿ ನಾನು ಮಾಡಲ್ಲ. ಎಲ್ಲ ನನ್ನ ಓನ್ ಥಿಂಕಿಂಗೆ. ಫಸ್ಟು ಸ್ಪಾಟ್ ನೋಡ್ತೀನಿ, ಯಾವುದು ಏನು ಅಂತ ಸ್ಪಾಟ್ ನೋಡ್ತೀನಿ. ಅಲ್ಲಿ ಏನೇನು ಇಡ್ಬೋದು, ಡಮ್ಮಿ ಯಾವ್ದು ಇಡ್ಬೋದು, ಹೆಂಗೆಂಗೆ ಕೋರಿಯೋಗ್ರಫಿ ಮಾಡ್ಬೋದು, ಯಾವ್ಯಾವ್ದು ಮೂಮೆಂಟ್ ಮಾಡ್ಬೋದು, ಅದೆಲ್ಲ ಫಸ್ಟು ನಾನು ಥಿಂಕ್ ಮಾಡ್ತೀನಿ. ಥಿಂಕ್ ಮಾಡ್ಕೊಂಡು ಎಲ್ಲ ಓನ್ ಥಿಂಕಲ್ಲೇ ಹಿಂಗೆ ಅಂತ ಎಲ್ಲ ಯೋಚನೆ ಮಾಡ್ತಾ ಇರ್ತೀನಿ ನಾನು ಅದ್ರ ಬಗ್ಗೆನೇ. ಆ ಫೈಟ್ನ ನಾನು ಹಂಗೆ ತಗೊಂಡು ಹೋಗ್ತಾ ಇರ್ತೀನಿ. ಕೆಲವು ನಮ್ಮ ಫೈಟರ್ಸ್ಗಳಲ್ಲು ಕೆಲವರೆಲ್ಲ ಏನು ಡ್ಯಾನಿಮಾಸೋ ಹಿಂಗೆ ಒಂದೊಂಥರ ಅವ್ರ ನಾನು ಹೇಳ್ಕೊಂಡು ಹೋಗ್ತಾನೆ ಇರ್ತಾರಲ್ಲ ಅಂತ. ಯಾಕಂದರೆ ನನಗೆ ನನ್ನ ಓನ್ ಥಿಂಕ್ ತುಂಬ ಜಾಸ್ತಿ. ಈ ಸಿನಿಮಾ ಆ ಪಿಕ್ಚರ್ ನೋಡ್ಬಿಟ್ಟು ಹಿಂಗೆ ಕದಿಯೋದು, ಇದು ಹಿಂಗೆ ಕದಿಯೋದು, ಆ ಥರದ್ದು ಏನೂ ಇಲ್ಲ ನನ್ನ ಹತ್ರ. ಎಲ್ಲ ಒನ್ ಮೈಂಡು. ನಾನು ಇಂಡಸ್ಟ್ರಿಗೆ ಬಂದು ಒಂದು 30 ವರ್ಷ ಆಗಿದೆ. ಬಟ್ ಅದರಲ್ಲಿ ನಾನು ಸುಮಾರು ಒಂದು 7-8 ಸರಿ ಸತ್ತೋಗ್ಬೇಕಿತ್ತು ನಾನು ಫೈಟರ್ ಆಗಿದ್ದಾಗಲೇ. ಆ್ಯಕ್ಚುಲಿ ಲಾಕಪ್ ಡೇತಲ್ಲಿ ಅವರು ಬೈಕ್ ಜಂಪ್ ಮಾಡಿದಾಗ ನೆಕ್ಸ್ಟು ನನಗೆ ಮತ್ತು ಮಾಸ್ ಮಾದ ಇಲ್ವ ನಮ್ಮಿಬ್ಬರಿಗೆ ಜಂಪೇ ಹೇಳಿದರು ತಿರುಳರ್ ಮಂಜವರು. ಆ ಲಾಕಪ್ ಡೇತಲ್ಲಿ ಫುಲ್ಲು ಅಲ್ಲಿ ಏನ ಮಾಡಿದರು, ಎಲ್ಲ ಸೇಫ್ಟಿ ಮಾಡಿದರು.
ಬಾಕ್ಸ್ ಎಲ್ಲ ಇಟ್ಟು ಒಂದು 100 ಅಡಿವರೆಗೂ ಫುಲ್ಲು ಸೇಫ್ಟಿ ಮಾಡಿದ್ರು. ಸೇಫ್ಟಿ ಮಾಡಾಗ ಮತ್ತು ರವಿ ಮತ್ತು ಶಿವ ಇಬ್ಬರೂ ಬರಬೇಕಿತ್ತು. ಅವ್ರೇನು ಮಾಡಿದ್ರು, ಇಬ್ಬರೂ ಬರ್ಬೇಕಾದ್ರೆ ರ್ಯಾಂಪಿಂತು ಡಬಲ್ ಟೆಕ್ಕರ್ ಬಸ್ಸಿಗೆ ಲೀಗಿತ್ತು. ಸ್ಪೀಡಾಗಿ ಹೋಗ್ಬಿಟ್ರು, ಎವಿ ಸ್ಪೀಡಾಗಿ ಹೋಗ್ಬಿಟ್ರು. ಎವಿ ಸ್ಪೀಡಾಗಿ ಹೋಗಿ ಮೇಲ್ಗಡೆ ಶಿವಗೆ ಮೂಗು ಗೇಟ್ ಬೀಳ್ತು. ಆ ರವಿ ಅನ್ನೋನು ಒಬ್ಬ ಹೋಗಿ ಗೇಟ್ಗೆ ಹಂಗೆ ಕಚ್ಕೊಬಿಟ್ಟ. ಇವ್ರೇನು ಮಾಡ್ದ, ಶಿವ ಆ ಮೇಲಿನ ಏರಲ್ಲೇ ಹೋಗ್ಬಿಟ್ಟು ಫ್ರೆಂಡ್ ಸಮ್ಮರ್ ಹೊಡೆದು ಲ್ಯಾಂಡಿಂಗ್ ಆಗ್ಬಿಟ್ಟು ಬಿದ್ದುಬಿಟ್ಟ. ಲ್ಯಾಂಡಾಗಿ ಹಿಂಗೆ ಬಿದ್ದುಬಿಟ್ಟ. ಸ್ವಲ್ಪ ಇಲ್ಲಿಗೆ ಏಟ್ ಬೀಳ್ತು, ಇಲ್ಲಿಗೊಂದು ಸ್ವಲ್ಪ. ಅವ್ರಿಗೆ ರವಿಗೆ ತುಂಬ ಏಟ್ ಬೀಳ್ತು. ನಾವು ಆವಾಗ ನೆಕ್ಸ್ಟು ಅಯ್ಯೋ ನೆಕ್ಸ್ಟು ನಮ್ಮ ಬೀಳಿಸ್ತಾ ಇಲ್ಲ ಏನಾರು ಆಯ್ತಲ್ಲ ಹಂಗೆ ಹಿಂಗೆ ಅಂದ್ಬಿಟ್ಟು ನಾವು ಆವತ್ತಿಂದ ಅಯ್ಯೋ ಬೇಡಪ್ಪ ಬೈಕೇ ಕಲಿಯೋದು ಬೇಡ, ನಾವು ಬೈಕ್ ಕಲ್ತ್ರೆ ತಾನೇ ಬೈಕ್ ಸ್ಟೆಂಟ್ಗಳೇನಾರು ಹೇಳ್ತಾರೆ, ಬೇರೆ ಏನಾದ್ರು ಒಂದು ಮಾಡೋಣ ಬೇಕಾದ್ರೆ ಅಂದ್ಬಿಟ್ಟು ಆಗ ನಮ್ಗೊಂದು ಸ್ವಲ್ಪ ಭಯ ಥರ ಹುಟ್ಟಿಸ್ತು ನಮಗೆ. ಈಗ ಲಾಕ್ ಆಫ್ ಡೆತ್ತಲ್ಲಿ ಆಮೇಲೆ ಲಾಕ್ ಆಫ್ ಡೆತ್ತಲ್ಲಿ ನಾನು ಸುಮಾರು ಇದರಲ್ಲಿ ಇಂದಿರಾನಗರದಲ್ಲಿ ಒಂದು ಐಸ್ ಕ್ರೀಮ್ ಪಾರ್ಲರ್ ಥರ ಇರುತ್ತೆ, ಚೇಸಿಂಗ್ ಮಾಡ್ಕೊಂಡು ಬರ್ತಾ ಇರುತ್ತೆ ಟಿ ಗಾಡಿ. ಆ ಟಿ ಗಾಡಿ ಬಂದು ಎಲ್ಲಿ ಹೊಡಿತದೆ ಅಂತ ನಂಗೆ ಕಾಣಿಸೋದೇ ಇಲ್ಲ, ನನಗೆ ಅದು ಟಿ ಗಾಡಿ ಬರೋದೇ ಗೊತ್ತಾಗಲ್ಲ. ನಂದು ಏನಂದರೆ ಅಲ್ಲಿಂದ ಒಬ್ರು ಜಾಲಿ ಮಾಸ್ಟ್ರು ಬಂದು ಒಂದು ಕಾರ್ನ ಓಡಿಸ್ಕೊಬಂದು ಜರ್ರಂದ ಹಿಂಗೆ ಕಟ್ ಮಾಡಿ ನಿಲ್ಲಿಸ್ತಾರೆ. ಆ ಕಟ್ ಮಾಡಿ ನಿಲ್ಲಿಸುವಾಗ ಇದು ಬಂದು ಹೊಡ್ಕೊಂಡು ಹೋಗ್ಬೇಕಿದು, ಅದು ನನಗೆ ಕಾಣಿಸೋದೇ ಇಲ್ವಲ್ಲ ಟಿ ಗಾಡಿ. ನಾನು ಹಿಂಗಿರ್ತೀನಿ, ಆ ಟಿ ಗಾಡಿ ಬರೋದು ನಾನು ಕಾಣಿಸೋದೇ ಇಲ್ಲ. ನನ್ನ ಪಡೆದ ಐಸ್ ಕ್ರೀಮ್ ಹಿಂಗೆ ಕೊಡ್ತಾ ಇರ್ತೀನಿ. ಆಗ ಈಗ ನೋಡೋಕ್ಕಾಗ ಯಾವ ಕಾರ್ ಬಂತು ಹಿಂಗೋ ಎಗ್ರತಾ ಇದ್ದೀನಿ, ಬಂದು ಹೊಡೆದ್ರೆ ಹಂಗೆ ಹೊಡ್ಕೊಂಡು ಹಿಂಗೆ ಹೋಗ್ತು, ಅದರಲ್ಲಿ ಬಚಾವಾದೆ. ಆಮೇಲೆ ಇನ್ನೊಂದು ಮಲ್ಲೇಶ್ವರಂ ಸರ್ಕಲಲ್ಲಿ ಡೌನ್ ಇದೆಯಲ್ಲ, ಅಲ್ಲಿ ಫೀಲ್ಡ್ ಇದೆಯಲ್ಲ, ಅಲ್ಲೂ ಅಷ್ಟೇ ನಾನು ಮಾಧು ಇಬ್ಬರು ಅಷ್ಟೇ ತರಕಾರಿ ಗಾಡಿಗಳೆಲ್ಲ ಹೊಡ್ಕೊಡ್ಕೊಂಡು ಹಿಂಗೆ ಹೋಗ್ತಾ ಇರ್ತಾರೆ ಡಾಟ್ ಡಾಟ್ ಅಂತ. ಅದರಲ್ಲಿ ನಾವಿಬ್ಬರು ಬ್ಯಾಕ್ ಟರ್ನ್ ಹೋಗಿ ಬಿದ್ದು ಕೆಳಗಡೆ ಎಲ್ಲ ಉರುಳಿ ಅಲ್ಲಿ ಕಿತ್ತಿರ್ಗಾ ಅಲ್ಲಿ ಪೆಟ್ರೋಲ್ ಬಾಂಬ್ ಬ್ಲಾಸ್ಟ್ ಆಗಿ ಎಲ್ಲ ಥರ ಆಗಿರುತ್ತೆ. ಅದರಲ್ಲೂ ತುಂಬ ಅದರಲ್ಲೂ ಹೋಗ್ಬಿಡ್ಬೇಕಿತ್ತು. ಲಾಕ್ ಆಫ್ ಡೆತ್ತಲ್ಲಿ 2 ಸರಿ ಸತ್ತು ಹೋಗ್ಬೇಕಿತ್ತು, ಅದೇ ಫೈಟ್ ಸೀಕ್ವೆನ್ಸ್. ಅದೇ ಫೈಟ್ ಸೀಕ್ವೆನ್ಸಲ್ಲಿ ಆಮೇಲೆ ಲಾಕ್ ಆಫ್ ಡೆತ್ತಲ್ಲಿ ಫಸ್ಟು ಫೈಟ್ಸು ಇದೆ. ನಾನು ಮಾಸ್ ಮಾಧು ಇನ್ನೊಬ್ಬ ಬಸವರಾಜ ಮತ್ತು ಇನ್ನೊಬ್ಬರು ಶಂಕರ್ ಅಂದ್ಬಿಟ್ಟೇನು 4 ಜನ ಮಾಡಿದ್ದೀವಿ. ಧೂಳು ಫೈಟ್ ಅದು, ಸಿಕ್ಕಾಬಟ್ಟೆ ಕಲ್ಲುಗಳು ಅದರಲ್ಲಿ ಎಷ್ಟು ಹಾರ್ಡ್ ವರ್ಕು ಅಂದ್ರೆ ಅಷ್ಟು ಹಾರ್ಡ್ ವರ್ಕು, ಅಷ್ಟು ಧೂಳು, ಅಷ್ಟು ಧೂಳು 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 ಕುಡಿದು ಕುಡಿದು ನಾನು ಒಂದು 15 ದಿನ ಅಡ್ಮೆಂಟೇ ಆಗಿಬಿಟ್ಟಿದ್ದೆ ಅದರಲ್ಲಿ. ಆ ಥರ ತುಂಬ ಸಿನಿಮಾ, ಈಗ ವಿಷ್ಣುವರ್ಧನ್ದು ಹಿಮಪಾತ ಇರ್ಬೋದು, ಮೇಕೆದಾಟಲ್ಲಿ ಶೂಟಿಂಗು, ಮೇಕೆದಾಟಲ್ಲಿ ಶೂಟಿಂಗ್ ಇತ್ತು ಕೆ ಡಿ ಮಾಸ್ಟ್ರು ಫೈಟ್ ಮಾಸ್ಟ್ರು. ಆಗ ಮೇಕೆದಾಟನ ಮೇಲ್ಗಡೆ ಹೋಗಿ ಅಲ್ಲಿ ಕೆಳಗಡೆ ಹೋಗ್ಬೇಕು, ಅಲ್ಲಿ ನೋಡಿದ್ರೆ ಫುಲ್ ಹೈಟು ತುಂಬ ಹೈಟ್ ಇದೆ, ಒಂದು 175 ಅಡಿ ಮೇಲಿದೆ ಹೈಟು. ಆಗ ನೀರು ತುಂಬ ಫೋರ್ಸ್ ಇತ್ತು ಒಳಗಡೆ ನೀರು, ಅದ್ರ ಮೇಲಿಂದ ಜಂಪ್ ಮಾಡಬೇಕು ಹಂಗೆ ಹಿಂಗೆ ಅಂತಂದು. ನಾವು ಯಾವ ವರ್ಕಲ್ಲಿ ಫೈಟರ್ ಆಗಿದ್ದಾಗ ಯಾವುದು ನಾವು ಆಗಲ್ಲ ಅನ್ನೋ ಮಾತೇ ಇಲ್ಲ ನಮಗೆ, ಎಲ್ಲದಕ್ಕೂ ರೆಡಿ ಅಂತ. ಇದು ನಾನು ಬಂದಿರೋದೇ ವಿಷ್ಣುವರ್ಧನ್ ಡೂಪ್ ಅಂತೆ, ನಾನು ಆಗಲ್ಲ ಅನ್ನೋದು ಸರಿ ಇರಲ್ಲ ಅಂದ್ಬಿಟ್ಟು ಆವಾಗ ಏನು ಮಾಡ್ರು ಫುಲ್ ಈ ಕಡೆಯಿಂದ ಒಂದು ಹಗ್ಗನ ಕಟ್ಕೊಂಡು ನಾನೇ ಸ್ವಿಮ್ ಮಾಡ್ಕೊಂಡು ಹೋದೆ. ಅಲ್ಲಿ ಆ ಕಡೆ ಯಾವುದೋ ಒಂದು ಬಂಡೆ ಕಟ್ಟಿದೆ, ಅಲ್ಲಿಂದ ಹಗ್ಗ ಬಿದ್ದುಬಿಟ್ಟು ನನ್ನ ಮೇಲ್ಗಡೆ ಹೋದೆ, ಫುಲ್ ಮೇಲ್ಗಡೆ ಹೋದೆ. ಮೇಲ್ಗಡೆ ಹೋಗ್ಬಿಟ್ಟು ಅಲ್ಲಿ ನನಗೆ ಆಕ್ಷನ್ ಎಲ್ಲ ಏನೂ ಕೇಳಿಸಲ್ಲ, ಅಷ್ಟು ದೂರ ಮೇಲ್ಗಡೆ ಇದ್ದೀನಿ ಹೈಟಲ್ಲಿ. ಒಂದು ಕೆಂಪು ಟವಲ್ ಹಿಡ್ಕೊಂಡು ಹಿಂಗಂದ್ರು ಅಷ್ಟೇ ಹಿಂಗಂದ್ರು, ಅದಕ್ಕೂ ಫಸ್ಟೇ ನಾನು ಬೀಳೋಕ್ಕೂ ಫಸ್ಟೇ ಏನಂತಿದ್ರು ಅಲ್ಲಿ ಊರವರು, ಬೇಡ ಅಪ್ಪ ಬೀಳಬೇಡ, ನಿನಗೆ ಇಲ್ಲಿ 113 ಜನ ಸತ್ತೋಗಿದ್ದಾರೆ, ತುಂಬ ಕಷ್ಟ, ಇಲ್ಲಿ ಬಿದ್ದವರು ಯಾವತ್ತೂ ಎದ್ದೇಳಿಲ್ಲ, ಸುರುಳಿಗಳಿದೆ ತುಂಬ, ಆಮೇಲೆ ಹೋಯ್ತೋಯ್ತು ಮೊಸಳೆಗಳೆಲ್ಲ ಇರ್ತವೆ, ಬೇಡ ಸುರುಳಿಗಳು ನೋಡು ಬಂಡೆಗಳೆಲ್ಲ ಹಿಂಗೆ ಕೊರೆದುಬಿಟ್ಟಿದೆ, ಆ ಸುರುಳಿನೇ ಸುರುಳಿ ಸಿಕ್ಕಾಕೊಂಡ್ರೆ ನೀನು ಮತ್ತೆ ನೀನು ಬದುಕಲ್ಲ, ಆಮೇಲೆ ನಿನ್ನ ಹೆಣ ಏನಿದ್ರು ತಮಿಳ್ನಾಡಲ್ಲಿ ಸಿಕ್ಕತ್ತೆ, ಬೇಡ ಅಂತ ತುಂಬ ಹೇಳಿದ್ರು. ನಾನು ಅಯ್ಯೋ ನನ್ನ ಲೈಫ್ 10 ರೂ ಪರವಾಗಿಲ್ಲ, ಒಬ್ಬ ಸ್ಟೆಂಟ್ ಮ್ಯಾನ್ ಆಗಿ ನಾನು ಬಂದಿರೋದೇ ಜಂಪ್ಗೆ, ನಾನು ಮಾಡ್ತೀನಿ ಅಂದ್ಬಿಟ್ಟು ಮೇಲ್ಗಡೆ ಹೋಗಿ ಮೇಲ್ಗಡೆ ಹೋದೆ. ಫುಲ್ ಮೇಲ್ಗಡೆ ಹೋಗ್ಬಿಟ್ಟು ಅಲ್ಲಿ ಆಕ್ಷನ್ ಏನು ಏನು ಕೇಳೋ, ಒಂದು ಟೆಂಪ್ ಟವಲ್ ಹಿಂಗಂದ್ರು, ಅಲ್ಲಿಂದ ಡೈ ಹೊಡೆದೆ, ಡೈ ಹೊಡೆದು ಹಿಂಗೆ ಕೈ ಕಾಲು ಹಿಂಗೆ ಆಡಿಸ್ತಾಯಿದ್ದೀನಿ, ವಾಟ್ರೇ ಸಿಗ್ತಾ ಇಲ್ಲ, ನೀರೇ ಸಿಗ್ತಾ ಇಲ್ಲ ನನಗೆ, ಏರಲ್ಲಿ ಒಂಥರ ಹಿಂಗೆ ಆಗ್ತಾ 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 ಆಮೇಲೆ ಹಂಗೆ ದಡ್ಡಾಗಂದು ನೀರು ಒಳಗಡೆ ಹೋಗಿದ್ದಷ್ಟೇ. ಆಮೇಲೆ ಒಳಗಡೆ ಏನಾಯಿತು ಒಂದೂ ಗೊತ್ತಿಲ್ಲ, ಎಲ್ಲ ಒಳಗಡೆ ಗುಳುಗುಳುಗಳು ಅಂತ ಏನೋ ಎಲ್ಗೋ ಕರ್ಕೋಗ್ತಾಯಿದೆ, ಏನೋ ಕರ್ಕೋಗ್ತಾಯಿದೆ, ಹೆಂಗೋ ಕರ್ಕೋಗ್ತಾಯಿದೆ. ಹಾಗೆ ಹಾಗೆ ಸುಮಾರು ಒಂದು ಅಲ್ಲೂ ಅಷ್ಟೇ ಒಂದು 10-15 ನಿಮಿಷ ನಾನು ಬರನೇ ಇಲ್ಲ. ನಾನು ನಿಜವಾಗ್ಲೂ ಬದುಕಿರೋದು ಗಾಡ್ ಗಿಫ್ಟ್ ಅಂದರೆ ಗಾಡ್ ಗಿಫ್ಟ್, ಅದು ಹೆಂಗೆ ಬದುಕುನೋ ನನಗೆ ಗೊತ್ತಿಲ್ಲ. ನೀರು ಒಳಗಡೆ ಅಷ್ಟೋಗಿ ಒಂದು 2 ಕಿಲೋಮೀಟರ್ ಅಷ್ಟು ದೂರ ಕೊಟ್ಕೊಡ್ಗಿದ್ದೀನಿ ಒಳಗಡೆನೇ, ಫುಲ್ಲು ಕೊಚ್ಕೊಂಡು ಹೊರಟೋಗ್ಬಿಟ್ಟು ನನಗೆ ಹೆಂಗಂಗೂ ಆಗ್ತದೆ, ಏನೇನೋ ಆಗ್ತದೆ, ಏನೇನೋ ಆಗ್ತದೆ. ಆಮೇಲೆ ಏನೋ ಒಂದು ಸ್ವಲ್ಪ ಇದ್ದಕ್ಕಿದ್ದಾಗಲಿ ಏನೋ ಒಂದು ಸ್ವಲ್ಪ ನನಗೆ ಏನೋ ಅಂತ ಗಾಬರಿಲಿ ಹಿಂಗೆ ಎದ್ದೇಳಿದೆ, ಗಾಬರಿ ಎದ್ದೇಳ್ಬಿಟ್ಟು ಫುಲ್ಲು ಸುಸ್ತಾಗಿತ್ತು ಹಿಂಗೆ ಅಂದ್ಬಿಟ್ಟು ಎದ್ದೇಳಿದೆ, ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀನಿ. ಹಾಗೆ ಹಂಗೆ ಅಂದ್ಬಿಟ್ಟು ಆಮೇಲೆ ನೀರು ಕೊಚ್ಕೊ ಹೋಗ್ತಾ ಇದೆ, ಯಾವ ಬಂಡೆ ಕಳ್ಳು ಹಿಡಿದ್ರು ಫೋರ್ಸ್ ಯಾವುದು ಹಿಡಿದ್ರು ಸಿಗ್ತಾ ಇಲ್ಲ. ಆಮೇಲೆ ಯಾವುದೋ ಒಂದು ಬಂಡೆನ ಭದ್ರಾಗಿ ಹಿಂಗೆ ಹಿಡ್ಕೊಂಡು ಅಲ್ಲೇ ಹಿಡ್ಕೊಂಡಿದ್ದು, ಆಮೇಲೆ ಹಿಂಗೆ ಹಿಡ್ಕೊಂಡಿದ್ದು, ಆಮೇಲೆ ಸ್ವಲ್ಪ ಸುಧಾರಿಸ್ಕೊಂಡು ಆಮೇಲೆ ಹೆಂಗೋ ಬಂಡೆಯಿಂದ ಆ ಕಡೆ ಹೋಗ್ಬಿಟ್ಟು ಆ ಕಡೆಗೆ ಹಿಂಗೆ ಕೂತ್ಕೊಂಡಿದ್ದೆ. ಸುಮಾರು ನೋಡಿದೆ 1/2 ಗಂಟೆ ಆಯ್ತು, 1/4 ಗಂಟೆ ಆಯ್ತು, 1 ಅವರ್ ಹತ್ತಿರ. ಆಮೇಲೆ ಯಾರೋ ಸಟ್ಟವ್ರು ಇಬ್ಬರು ಯಾರೋ ಹುಡ್ಕೊಂಡು ಹಿಂಗೆ ಬತ್ತವ್ರೆ. 2 ಕಿಲೋಮೀಟ್ರ್ ಅಷ್ಟು ದೂರ ಕೊಚ್ಕೊಂಡು ಬಂದ್ಬಿಟ್ಟಿದ್ದೀನಿ ನಾನು ಒಳಗಡೆ. ಆಮೇಲೆ ಅವ್ರು ಸಟ್ಟವ್ರು ಹಂಗೆ ನೋಡು ಅಲ್ಲಿ ಕೂತಿದ್ದಾರೆ ಅಲ್ಲಿ ಡ್ಯಾನಿ ಅಲ್ಲಿ 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 ಅಂತಂದಾಗ ಹಾಗೆ ರೀ ಬರ್ತೀನಿ ಹಂಗೆ ಹಿಂಗೆ ಅಂತ ಹೇಳಿದಾಗ ಮತ್ತೆ ಈಗ ನಾನು ಇರೋದು ಆ ಕಡೆ, ಆ ಕಡೆಯಿಂದ ಮತ್ತೆ ಈ ಕಡೆ ಬರಬೇಕಲ್ಲ
ತಿರ್ಗಾ ಫೋರ್ಸು. ಈಗ ಈಗ ಫೋರ್ಸ್ ನೀರಿಗೆ ನಾವು ಎಲ್ಲೋ ಅಲ್ಲಿ ಬಿದ್ರೆ ಅಲ್ಲಿಂದ ಮಾಡ್ಕೊಂಡು ಹಿಂಗೆ ಬಂದು ಹಿಂಗೆ ಸೇರ್ಕೊಂಡ್ರೆ ಸೇರ್ಕೊಂಡಂಗೆ ತಿರ್ಗಾ ಮತ್ತೆ ಸುರುಳಿ ಸಿಕ್ಕಾಕೊಂಡ್ರೆ ಕಷ್ಟ. ತಿರ್ಗಾ ಏನು ಮಾಡ್ತೀರಾ, ಅಲ್ಲಿ ಬದುಕಿರೋದೇ ಹೆಚ್ಚು. ನಾನು ತಿರ್ಗಾ ಮತ್ತೆ ನೀರಿಗೆ ಡೈ ಹೊಡೆದೆ, ತಿರ್ಗಾ ಮತ್ತೆ ನೀರಿಗೆ ಡೈ ಹೊಡೆದು ಮತ್ತೆ ಅಲ್ಲಿ ಸ್ವಿಮ್ಮಿಂಗ್ ಮಾಡ್ಕೊಂಡು ಹಂಗೆ ಹಂಗೆ ಬಂದು ಅಷ್ಟು ದೂರದಲ್ಲೂ ಇದ್ದು ಫುಲ್ ಟೈರ್ಡ್ ಆಗಿಬಿಟ್ಟಿದ್ದು ಹಿಂಗಂತ ಫುಲ್. ಆಮೇಲೆ ಅಲ್ಲೇ ಫುಲ್ ಸುಧಾರಿಸ್ಕೊಂಡು ಆಮೇಲೆ ಇದ್ದು ಆಮೇಲೆ ತಿರ್ಗಾ ಯಾರು ಹೀರೋಯಿನ್ ಬೇರೆಯವರೆಲ್ಲ ಬಂದಿದ್ರು, ಏ ಇಲ್ಲಪ್ಪ ಬದುಕವನೆ ಅಂತೇಳಿ ಬದುಕವನೆ ಅಂತ. ಇಲ್ಲಿ ಏನಾಗಿದೆ, ಈ ಶೂಟಿಂಗ್ ಸ್ಪಾಟಲ್ಲಿ ನಾವು ಹೇಳಲಿಲ್ವಾ ಬಿಳಿಸ್ಬೇಡಿ ಅಂತ, ಈಗ ಹೋಗಿ ಹೆಣ ಅಲ್ಲಿ ಸಿಗುತ್ತೆ ನಿಮಗೆ. ನಾವು ಹೇಳಿ ಅಂದ್ಬಿಟ್ಟು ಇಲ್ಲಿ ಕ್ಯಾಮ್ರಾಕ್ಕೆಲ್ಲ ಕಿತ್ಕೊಳಕ್ಕೆ ಹೋಗೋರೆ, ಎಲ್ಲ ಥರ ಇದು ಮಾಡೋಕೆ ಹೋಗೋರೆ, ಊರವ್ರ ಗಲಾಟೆ. ಆಮೇಲಿಂದ ನಾನು ಯಾವಾಗ ನಡ್ಕೊಂಡು ಹಿಂಗೆ ಬರ್ತಾ ಇದ್ದೀನಿ, ಏನು ಫೋಟೋಗ್ರಾಫರ್ ಎಲ್ಲ ಓಡ್ಬಂದು ಒಂದು ಆಗ 35 ಫೋಟೋ ಏನೋ ಬತ್ತೈತು, ಒಂದು ರೀಲ್ಗೆ 70 ಫೋಟೋ ಹೊಡೆದಿದ್ದಾರೆ ನಂದು, ಎರಡು ರೀಲ್ ಹೊಡೆದ್ಬಿಟ್ಟವ್ರೆ. ಆಮೇಲೆ ನಾನು ಒಂದು ಫೋಟೋನಾರು ಕೊಡಿ ಸರ್ ಅಂತ ಎಲ್ಲ ಕೇಳಿದೆ. ಇಲ್ಲ ಇಲ್ಲ ಬೇಡ, ಹಂಗೆ ಹೆಂಗೆ ಅಂದ್ಬಿಟ್ಟು ಕೊಡೋದು ಬೇಡ, ಡೂಪ್ ಹಾಕಿರೋದು ಅದು ಇದು ಒಂದು ಸುಮ್ಮನೆ ಪಬ್ಲಿಕ್ಸಿಟಿ ಗೊತ್ತಾಗುತ್ತೆ ಅಂದ್ಬಿಟ್ಟು ಬೇಡ ಅಂದ್ಬಿಟ್ಟು ಒಂದು ಫೋಟೋನೂ ಕೊಡಲಿಲ್ಲ ನನಗೆ. ಆಮೇಲೆ ಹಿಂಗಂತಲ್ಲ, ಆ ಥರ ಸುಮಾರು ಏಟ್ಗಳು ಬಿದ್ದಿದೆ. ಈಗ ನನಗೆ ಐ ಬೆಂಗಳೂರಲ್ಲಿ ಇಲ್ಲಿ ನನಗೆ ನಡುಗೇಟ್ ಬಿದ್ದಿದೆ, ನನ್ನ ಬಾಡಿನ ಇವಾಗಲೂ ಹಿಂಗಿದೆ ನಂದು, ಯಾಕಂದ್ರೆ ಅದು ಏಟ್ ಬಿದ್ದಿರೋದು. ಐ ಬೆಂಗಳೂರು ಶೂಟಿಂಗಲ್ಲಿ ನಾನು ಒಂದು ಟ್ರಾಫಿಕ್ ಪೊಲೀಸು ಮಲ್ಲೇಶ್ವರಂ ಇಂದ ಈ ಕಡೆ ಶೂಟಿಂಗ್ ನಡೀತಾ ಇತ್ತು. ಇಲ್ಲಿ ವೆಹಿಕಲ್ಸ್ಗಳೆಲ್ಲ ಈ ಕಡೆ ಹಿಂಗೆಲ್ಲ ಪಾಸ್ ಆಗ್ತಾ ಇರುತ್ತೆ, ಒಂದು ಜೀಪ್ ಬರ್ತಾ ಇರುತ್ತೆ. ಒಂದು ಜೀಪ್ ಅಂತಂದಾಗ ನಾನು ಈ ಕಡೆ ಲೆಫ್ಟ್ಗೆ ನಾನು ಇದೆ ಲೆಫ್ಟ್ಗೆ ಜಂಪ್ ಮಾಡಬೇಕು, ಜೀಪ್ ಇದೆವನು ರೈಟ್ಗೆ ಹೋಗಬೇಕು. ಆ ಸುಭಾಷ್ ಅಂತ ಹೊಸಬ ಅವನು ಆವಾಗ ಸ್ಪೀಡಾಗಿ ಒಂದು ಬಂದು ಹಿಂಗಂತ ಅಂದ ನಾನು ಜಂಪ್ ಮಾಡುವಾಗ ಏರಲ್ಲ ಜೀಪ್ ಹೊಡೆದೇ ಬಿಟ್ಟ ಹಂಗೆ ನನಗೆ. ಹೋಗಿ ನಡುಗೆ ಹಿಂಗೆ ನಾ ಏರಲ್ಲಿ ಹಿಂಗೆ ಟರ್ನ್ ಆಗ್ತಾ ಇದ್ದೀನಿ, ಬಂದು ನಡುಗೆ ಹಂಗೆ ಹೊಡೆದ ಜೀಪ್ ಹೋಗಿ ಅಷ್ಟು ದೂರ ಹೋಗಿ ದಡಾರ ಅಂತ ಬಿದ್ದೋಗ್ಬಿಟ್ಟೆ. ಬಿದ್ದು ಅಲ್ಲಿ ಬಿದ್ದು ಅಷ್ಟೇ ಬಿದ್ದು ಏನು ನೋವು ಅಂತ ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ರು, ಎಲ್ಲ ಎಕ್ಸ್ರೇಸ್ ಎಲ್ಲ ಅದು. ಆ ಮೂಳೆ ಹಿಂಗೆ ಬಂದಿದ್ದು ಮೂಳೆನೇ ಹಿಂಗೆ ಕೂತ್ಬಿಟ್ಟಿತ್ತು ಹಿಂಗೆ. ಆವಾಗ ಈ ಥರ ರಾಡೆಲ್ಲ ಹಾಕ್ಸ್ಕೋಬೇಕು ಹಂಗೆ ಹಿಂಗೆ ಅಂದರು. ನಾನು ಇಲ್ಲ ರಾಡ್ ಬೇಡ ಹಂಗೆ ಹಿಂಗೆ ಅಂದು ಇದು ಮಾಡಿ ಆಮೇಲೆ ಹಂಗೆ ಮನೆಯಲ್ಲೇ ಒಂದು ಎರಡೂವರೆ ವರ್ಷ ರೆಸ್ಟ್ ತೊಗೊಂಡೆ. ಬರೀ 150 ರೂಪಾಯಿ ಕನ್ವಿನ್ಸ್ 150 ರೂಪಾಯಿ ಕೊಟ್ಟಿದ್ದು ಮೆಡಿಷನ್ ಫೀಸ್ ಅಷ್ಟೇ, ಬರೀ 150 ರೂಪಾಯಿ ಕೊಟ್ಟಿದ್ದು. ಆವಾಗ ನಾನು ದುಡ್ಡೆಲ್ಲ ಎಲ್ಲ ಬರೀ ಆಗ ನಮ್ಮ ತಾಯಿ ನನ್ನ ಜೊತೆಯಲ್ಲಿದ್ದರು ಅವ್ರ ಜೊತೆಲಿ ಹಂಗೆ ಮತ್ತೆ ನಾನು ಮತ್ತೆ ಪ್ರಿಪೇರ್ ಆಗಿಬಿಟ್ಟು ಮತ್ತೆ ನಾನು ರೆಡಿ ಆಗಿಬಿಟ್ಟು ಮತ್ತೆ ಸಿನಿಮಾಗಳನ್ನ ಮಾಡ್ಕೊಂಡು ಬಂದಿದ್ದೀನಿ. ಹಾಂ ಅದೇ ಅಲ್ಲ, ಮತ್ತೆ ಬೇರೆ ಬೇರೆ ಶೂಟಿಂಗ್ಗಳು ಮಾಡ್ಕೊಂಡು ಸುಮಾರು ಬಂದಿದ್ದೀನಿ ಆ ಥರ. ಆವಾಗ ಈಗಾದ್ರೂ ಸ್ವಲ್ಪ ಟೆಕ್ನಿಕಲಲ್ಲಿ ಈಗ ರೋಪ್ಸ್ ಇದೆ, ಕೆಲವೊಂದು ಎಲ್ಲ ಬೆಡ್ಸ್ ಇದೆ, ಫ್ಲೋರ್ ಮ್ಯಾಟ್ ಎಲ್ಲ ಹಾಕ್ತೀವಿ. ಸೇಫ್ಟಿ ಅನ್ನೋದು ಈಗ ಸೇಫ್ಟಿ ಅನ್ನೋದು ಏನಿದೆ, ಫೈಟರ್ಸ್ಗೆ ರಿಸ್ಕ್ ಇಲ್ಲದೇ ಫೈಟ್ನ ಹೆಂಗೆ ಬೇಕೋ ಟೆಕ್ನಾಲಜಿ ತಗೋಬರ್ಬೋದು. ಆಗ ಏನು ರೈಟಿಂದ ಜಂಪ್ ಮಾಡಬೇಕೋ ಡೈರೆಕ್ಟಾಗೆ ಜಂಪ್ ಮಾಡಬೇಕಿತ್ತು ನಾವು. ಈಗ ಯಾರೇ ನಿಂಚಲ್ಲಿ ಮೇಲ್ಗಡೆಯಿಂದ ಒಂದು ಡೈ ಹೊಡಿಬೇಕು, ಯಾವುದು ಸರ್ವೆ ಮರಗಳೆಲ್ಲ ಹಾಕಿರುತ್ತದೆ ಅಷ್ಟು ಮೇಲಿಂದ ದಡ 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 ಅಂತ ಹೊಡ್ಕೊಂಡು ಹಿಂಗೆ ಬರಬೇಕು. ಆ ಬಿದ್ದಾಗ ಇಲ್ಲಿ ಬೀಳ್ತು, ಏನಾದ್ರು ಇಲ್ಲಿ ಬೀಳೋ ಏಟು ಇಲ್ಲಿ ಬಿದ್ದಿದ್ರೆ ಅಷ್ಟೇ ನಾನು. ಆಮೇಲೆ ಯುದ್ಧ ಪಿಚ್ಚರಲ್ಲಿ ಒಂದು ದೇವರಾಜು ಚೇಸಿಂಗ್ ಮಾಡ್ಕೊಂಡು ಹೋಗ್ತಿರ್ತಾರೆ, ನಾನು ಕ್ಯಾಚ್ ಮಾಡ್ಕೊಂಡಿರ್ತೀನಿ. ಕ್ಯಾಚ್ ಮಾಡೋಕೆ ದೇವರಾಜು ಅವ್ರು ಹಿಂಗೆ ಒಂದು ಹಿಂಗೆ ಹೊಡಿತಾರೆ, ಅಂಬಾಸಡ್ರ್ ಕಾರ್ ಗ್ಲಾಸು ಹಿಂದ್ಗಡೆ ಚಿಕ್ಕದಾಗಿರೋದು, ಆ ಕಾರಲ್ಲಿ ಏಯ್ ಕೈಯೇ ಕೊಡಬಾರ್ದು ತಲೆನೇ ಕೊಟ್ಬಿಟ್ಟು ಈಚೆ ಬರಬೇಕು ಅಂದರು. ಆಯಿತು ಅಂತ ರನ್ನಿಂಗ್ ಕಾರ್ ಬೇರೆ, ರನ್ನಿಂಗ್ ಹೋಯ್ತಾ ಇರೋ ಡಗ್ಗಂತ ತಲೆಯಲ್ಲಿ ಹೊಡೆದು ಈಚೆ ಹಂಗೆ ಬಂದುಬಿದ್ದೆ ನೋಡ್ರಿ. ಇಲ್ಲಿ ಹಂಗೆ ಐ ಸ್ಟಿಚ್ಚು ಆ ಥರ ಹೇಳಿದ್ರೆ ಒಂದೊಂದು ಮಾರ್ಕು ಒಂದೊಂದು ಹೆಸರುದು ಒಂದೊಂದು ಸ್ಟಿಚ್ಗಳಿದೆ. ಇದು ಕಿಚ್ಚ ಪಿಚ್ಚರ್ದು ಮಾರ್ಕ್ ಒರಿಜಿನಲ್ ಗ್ಲಾಸು, ಇದು ಬಂಗಾರದ ಕಳಿಸಿದ್ದು, ಆ ಥರ ಸುಮಾರು ಪಿಚ್ಚರ್ಗಳದ್ದು ಸುಮಾರು ಪಿಚ್ಚರ್ಗಳದ್ದು ಮಾರ್ಕ್ಗಳಿವೆ. ಅನ್ನೋದ್ರ ಫೈಟರ್ ಆಗಿದ್ದಾಗ ತುಂಬ ರಿಸ್ಕು ತಗೊಂಡು ನಾವು ಮಾಡಿರೋದು ವರ್ಕು. ಈಗ ನಾನು ಫೈಟ್ ಮಾಸ್ಟರ್ ಆಗಿದ್ದಾಗ ಇದುವರೆಗೂ ಯಾರಿಗೇ ಆಗಲಿ ಒಂದು ಏಟು ಬೆಳೆದಂಗೆ ತುಂಬ ಕೇರ್ಫುಲ್ಲಾಗಿ ಎಲ್ಲ ಥರ ಏನು ಒಂದು ರಿಸ್ಕ್ ಶಾಟ್ ಮಾಡ್ಬೇಕಾದ್ರು 10 ಸರಿ ಯೋಚನೆ ಮಾಡ್ತೀನಿ, ಹೆಂಗೆ ಮಾಡಿಸ್ಬೋದು ಏನು ಮಾಡಿಸ್ಬೋದು. ರಿಸ್ಕಲ್ಲೂ ಕೂಡ ತುಂಬ ರಿಸ್ಕಲ್ಲೂ ಕೂಡ ಅವ್ರಿಗೆ ಸೇಫ್ಟಿ ಕೊಟ್ಟು ನಾನು ವರ್ಕ್ನ ತಗೋತೀನಿ, ಯಾರಿಗೂ ತೊಂದರೆ ಆಗಲಿ ಇದುವರೆಗೂ. ಆಮೇಲೆ ನಾನು ಎಲ್ಲ ಫ್ರೆಂಡ್ಗೂ ಫ್ರೆಂಡ್ಲಿ, ನಾನು ಯಾರಿಗೂ ಆಗಲಿ ಯಾರೇ ಆರ್ಟಿಸ್ಟ್ಗಾಗಲಿ ಯಾರೇ ಫೈಟರ್ಸ್ಗಾಗಲಿ ಏಯ್ ಹಂಗೆ ಹಿಂಗೆ ಅಂತ ಎಕ್ಕ ವಚನ ಏನು ಮಾತಾಡೋದೇ ಇಲ್ಲ, ಎಲ್ಲ ಫ್ರೆಂಡ್ಲಿ ಥರ ಏ ಹಂಗೆ ಹಿಂಗೆ ಅಂದ್ಬಿಟ್ಟು ಎಲ್ಲ ಒಂಥರ ಖುಷಿ ಖುಷಿಯಾಗಿ ಪ್ರೀತಿ ವಿಶ್ವಾಸಕ್ಕೆ ತಗೋತೀನಿ. ಇದುವರೆಗೂ ಯಾರೇ ಆರ್ಟಿಸ್ಟ್ಗಳಾಗಲಿ ನನ್ನ ಹತ್ರ ಎಂಥ ಆರ್ಟಿಸ್ಟ್ಗಳೇ ಆಗಲಿ ಏ ಡ್ಯಾನಿ ಮಾಸ್ಟರ್ ಓಕೆ ಅಂದ್ಬಿಟ್ಟು ನಾವು ಮಾತಾಡೋ ಇದಕ್ಕೆ ಪ್ರೀತಿಗೋಸ್ಕರೇ ಅವ್ರು ಕೆಲಸ ಮಾಡ್ತಾರೆ. ಆಮೇಲೆ ನಾನು ಇದುವರೆಗೂ ಯಾವುದೇ ಡೂಪ್ಗಳನ್ನ ಬಳಸೇ ಇಲ್ಲ ನಾನು ಹೆಚ್ಚಿಗೆ, ಯಾವುದೋ ಒಂದು ಸಿನಿಮಾಕ್ಕೆ ಇರ್ಬೋದು ಯಾವುದೋ ಒಂದು ಸಿನಿಮಾಕ್ಕೆ ಇರ್ಬೋದು ಡೂಪ್ ಬಳಸೋದಕ್ಕೆ, ಎಲ್ಲ ಒರಿಜಿನಲ್ ಅವ್ರ ಹತ್ರನೇ ಮಾಡಿಸೋದು. ಅವ್ರವ್ರ ಹೀರೋಗಳೇ, ಅವ್ರವ್ರ ವಿಲನ್ಗಳು, ಅವ್ರವ್ರು ಯಾರ್ಯಾರು ಇರ್ತಾರೆ ಅವ್ರವ್ರ ಹತ್ರನೇ ಮಾಡಿಸೋದು. ಪಾಪು ಅಂದ್ಬಿಟ್ಟು ಒಂದು ಸಿನಿಮಾ ಬಂತು, ಕೃತಿಕ ಬಂಧನ, ಅದರಲ್ಲಿ ಇನ್ನೂ ಬಂದಿಲ್ಲ ಪಾಪದ ಪಿಕ್ಚರು, ರಿಲೀಸ್ ಆಗಿಲ್ಲ ಅದು, ಎಸ್ ಮಹೇಂದ್ರ ಅವ್ರದ್ದು. ಆಗ ಒಂದು ಮಕ್ಕಳನ್ನೆಲ್ಲ ಕರ್ಕೊಂಡು ಬರ್ತಾ ಇರ್ತಾರೆ, ಕರ್ಕೊಂಡ್ಬಂದು ಒಂದು ಇದು ಬಲೂನ್ ಇರುತ್ತೆ, ಆ ಬಲೂನ್ನ ಎತ್ಕೊಳ್ಳೋಕೆ ಅಂದ್ಬಿಟ್ಟು ಹಿಂಗೆ ಹೋಗ್ತಾರೆ, ಬಂದು ಒಂದು ಕಾರ್ ಬಂದಾಗ ಹೊಡೆಯುತ್ತೆ, ಅದು ಕೃತಿಕ ಬಂಧನ ಓನಂಗೆ ಅವರೇ ಮಾಡಿದ್ದು, ಬಂದು ಪಲ್ಟಿ ಹಿಂಗೆ ಹೊಡೆದು ಇನ್ನೊಂದು ಕಾರ್ ಮೇಲ್ಗಡೆ ಉಜ್ಕೊಂಡು ಹಿಂಗೆ ಹೋಯ್ತಿರುವ ಇನ್ನೊಂದು ಕಾರ್ ಬಂದು ಹೊಡೆಯುತ್ತೆ ಈ ಕಡೆ, ತಿರುಗಿ ಆ ಕಾರಿಂದ ಇನ್ನೊಂದು ಕಾರಿಗೆ ಬಿದ್ದು ಕೆಳಗಡೆ ಬಿದ್ದು ಬ್ಯಾನ್ ಉಜ್ಕೊಂಡು ಹಿಂಗೆ ಹೋಗ್ಬೇಕು.
ಎಲ್ಲ ಶಾರ್ಟನ್ನು ಅವರೇ ಮಾಡಿದ್ರು. ನಂಗೆ ಮಹೇಂದ್ರ ಡೈರೆಕ್ಟರ್ ಹತ್ರ ಏನು ಮಾಸ್ಟ್ರೆ ಬಂಡೆ ಕಲ್ಲನ್ನೇ ಕರಗಿಸ್ಬಿಟ್ರಲ್ಲ ಮಾಸ್ಟ್ರೆ ಅಂತ ಅಂದರು. ಅಂದರೆ ನಾವು ಮಾತಾಡೋ ರೀತಿ ನೀತಿ ಇರುತ್ತೆ, ಒಬ್ಬರು ಆರ್ಟಿಸ್ಟ್ಗಳಿಗೆ ಪ್ರೀತಿ ವಿಶ್ವಾಸಕ್ಕೆ ತಗೊಂಡು ಹಿಂಗಲ್ಲ ಹಿಂಗಲ್ಲ ಹಿಂಗಿಂಗ ಅಂದರೆ ಅವರು ಮಾಡ್ತಾರೆ. ಆ ಥರ ನಾನು ವರ್ಕ್ನ ತಗೊಂಡಿದ್ದು. ಈಗ ಪ್ರೆಸೆಂಟ್ಲಿ ನನಗೆ ಒಂದು ಮೂವಿ ನನಗೆ ತುಂಬ ಬ್ರೇಕ್ ಸಿಕ್ಕೋದು ಮೂವಿ ಯಾವುದು ಅಂತ ಅಂದರೆ ಕಲಿವೀರ. ಕಲಿವೀರ ಸಿನಿಮಾ ಯಾವುದು ಅಂದರೆ ಏಕಲವ್ಯ ಅಂದ್ಬಿಟ್ಟು ಒಬ್ಬರು ಹೀರೋ ಇದ್ದಾರೆ, ರಾಣಿ ಬೆನ್ನೂರವರು. ಆ್ಯಕ್ಚುಲಿ ನಿಜವಾಗ್ಲೂ ನಾನು ನೋಡ್ದಂಗೆ ನಮ್ಮ ಕನ್ನಡ ಇಂಡಸ್ಟ್ರಿ ನೋಡ್ದಂಗೆ ತುಂಬ ಟಫ್ ವರ್ಕರು, ಹಾರ್ಡ್ ವರ್ಕರ್ ಅಂದರೆ ಹಾರ್ಡ್ ವರ್ಕರು. 1600 ಯೋಗ ಬಸ್ನ ಮಾಡ್ತಾರೆ, ಜಿಮ್ನಾಸ್ಟಿಕ್ ಮಾಡ್ತಾರೆ, ಡ್ಯಾನ್ಸ್ ಮಾಡ್ತಾರೆ, ಕಲರಿ ಫೈಟ್ ಮಾಡ್ತಾರೆ, ಎ ಟು ಝಡ್ ವರ್ಕು ಏನು ಹೇಳ್ತೀರ ಎಲ್ಲ ಥರನೂ ಮಾಡ್ತಾರೆ. ಕಲಿವೀರ ನಿಜವಾಗ್ಲೂ ನನಗೆ 100% ಒಳ್ಳೆ ಬ್ರೇಕ್ ಕೊಡುತ್ತೆ. ನೋಡಿ ಈ ಕೊರೋನಾ ಬಂದಿಲ್ಲ ಅಂದರೆ ಅಷ್ಟೊತ್ತಿಗೆ ಪಿಕ್ಚರ್ ರಿಲೀಸ್ ಆಗ್ತಾಯಿತ್ತದು. ಸಿಕ್ಕಾಬಟ್ಟೆ ಹಾರ್ಡ್ ವರ್ಕ್ ಮಾಡಿದ್ದಾರೆ, ವೆರಿ ಹ್ಯಾಪಿ. ನಾನು ತುಂಬ ಹ್ಯಾಪಿ ಕೆಲಸ ಮಾಡಿದ್ದು ಅವ್ರ ಹತ್ರ, ಯಾಕಂದರೆ ಒಬ್ಬ ಹೊಸಬ್ರಿಗಾಗಲಿ. ನಾನೇನು ಮಾಡಿದೆ, ಅವರು ಕೆಲವೊಂದು ಕಂಪೋಸ್ ಮಾಡ್ತಾ ಇದ್ದಾಗ ನೀವು ಏನು ಕಂಪೋಸ್ ಮಾಡ್ತೀರಾ ಮಾಡಿ ಅಂದರೆ ಅವ್ರದ್ದು ವಿಚಿತ್ರ ಬೇರೆ ಬೇರೆ ಸ್ಟೈಲ್ ಮಾಡ್ತಾಯಿದ್ರು. ನಂಗೆ ತುಂಬ ಇಷ್ಟ ಆಗೋದು. ನಿಜವಾಗ್ಲೂ ಹೇಳ್ಬೇಕಂದ್ರೆ ಅವರಿಂದನೇ ಕೆಲವೊಂದು ನಾನೇ ಕಲ್ತಿದ್ದೀನಿ. ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ಹೊಸ ಹೊಸ ತನದ ಇದೆಯಲ್ಲ ಅದು ತುಂಬ ಇಷ್ಟ ಆಯ್ತು. ಇಲ್ಲ ನೀವು ಇದು ಮಾಡಿ ನೀವು ಇದು ಮಾಡಿ ಅಂತ ಎಲ್ಲ ಥರನೂ ಮಾಡಿದೆ. ಅವ್ರಿಗೂ ನನಗೂ ಅಂಡರ್ಸ್ಟ್ಯಾಂಡಿಂಗ್ ತುಂಬ ಚೆನ್ನಾಗಿತ್ತು, ಒಳ್ಳೆ ನೀಟಾಗೆ ಕೆಲಸ ಚೆನ್ನಾಗಿ ವರ್ಕ್ ಮಾಡಿದ್ರು. ಏನಿಲ್ಲ, ಈಗ ಆರಾಮಾಗಿದ್ದೀವಿ ಮನೆಯಲ್ಲಿ, ಏನೂ ಇದಿಲ್ಲ. ಈ ಕೊರೋನಾ ಬಂದು ನಮಗೆ ಮೈಂಡೆಲ್ಲ ಒಂಥರ ಬೇರೆ ಥರ ಆಗ್ಬಿಟ್ಟಿದೆ. ಯಾಕಂದರೆ ದಿನ ವರ್ಕ್ ಬಿಸಿ ಬಿಸಿಯಾಗಿ ಕೆಲಸ ಮಾಡ್ತಾಯಿದ್ದವರು, ಈಗ ನಮಗೆಲ್ಲ ಒಂಥರ ಮೈಂಡ್ ಕಟ್ಟದಂಗೆ ಮನೇಲಿ ಇದ್ದು ಒಂಥರ ಆಗ್ಬಿಟ್ಟಿದೆ. ನಮಗೆ ಕುಟುಂಬ ಏನೂ ಇಲ್ಲ, ನಾವು ನಮ್ಮ ಮಕ್ಕಳು ಇಬ್ಬರು ಇದ್ದಾರೆ, ಹೆಣ್ಮಕ್ಳು. ನಾವೇನಿಲ್ಲ, ಸುಮ್ಮನೆ ಆರಾಮಾಗಿದ್ದೀವಿ. ನಮ್ಮ ಶಿಷ್ಯಂದರೆಲ್ಲ ಪಾಪ ಅವರು ಇದ್ದಾರೆ ಎಲ್ಲ ಥರನೂ. ಈ ಕೊರೋನಾ ಟೈಮಲ್ಲಿ ಪಾಪ ಕೆಲವರೆಲ್ಲ ನಮಗೆ ಸ್ವಲ್ಪ ಮಸರಿತ, ನಮ್ಗೆ ಸ್ವಲ್ಪ ತೊಂದರೆ ಇದೆ ಹಂಗೆ ಇದೆ ಹಿಂಗೆ ಅಂತ ನನ್ನ ಕೈಲಿ ಆದಷ್ಟು ಎಲ್ಲರಿಗೂ ಸಹಾಯ ಮಾಡಿದ್ದೀನಿ. ಒಬ್ಬೊಬ್ಬರದ್ದು ಮಾಸ್ಟರ್ಗಳು ಒಂದೊಂದು ಥರ ಟೆಕ್ನಿಕಲಲ್ಲಿ ತೆಗಿತಾರೆ ಅದು. ಯಾಕಂದರೆ ಪಾಪ ಇವರು ಯಾರು ಅನಿಲು, ಯಾಕಂದರೆ ನಮ್ಮ ಕದನಳ್ಳಿಲಿ ಇದ್ದವರೇ. ನಾನೇ ಅವ್ರಿಗೆ ಜಿಮ್ನಾಸ್ಟಿಕ್ ಎಲ್ಲ ಹೇಳ್ಕೊಡ್ತಾ ಇದ್ದೆ ಫಸ್ಟು. ಉದಯನು ಅಷ್ಟೇ, ಎಡಿಯೂರಲ್ಲಿದ್ದ. ಏ ಉದಯ್ ನೀ ಇಷ್ಟೊಂದು ಹೈಟ್ ಇದೆಯಲ್ಲ, ಲೆಗ್ ವರ್ಕು ಕಿಕ್ಸ್ ಎಲ್ಲ ಕಲ್ತ್ಕೋ ನೀನು, ಈ ಥರ ಅಂದ್ಬಿಟ್ಟು ನಾನೇ ದುನಿಯಾ ಪಿಕ್ಚರಲ್ಲಿ ಉದಯ್ಗೆಲ್ಲ ನಾನೇ ಚಾನ್ಸ್ ಕೊಡಿಸಿ ಇದು ಮಾಡಿದ್ದು. ಬಟ್ ಒಳ್ಳೆ ವರ್ಕರು, ಅದು ವಿಧಿ ಪಾಪ ಅದು ಅವ್ರಿಗೆ ಹಣೆ ಬರ ಏನು ಕೆಟ್ಟದಿತ್ತು ಪಾಪ ಇದಾದರು. ಬಟ್ಟು ನಾವು ಇರುವಾಗ ಈ ಥರ ಎಲ್ಲ ಏನಾದರೂ ಇದಾದ್ರೆ ತುಂಬ ಸೇಫ್ಟಿಯಾಗಿ ನೋಡ್ಕೊತಾ ಇದ್ದೆ. 100% ರಿಯಲಿ ಒಂದು ನಿಜ ಹೇಳಕ್ಕೆ ಬಯಸ್ತೀನಿ, ಯಾರೇ ಪ್ರೊಡ್ಯೂಸರ್ಗಳಾಗಲಿ, ಯಾಕಂದರೆ ನನಗೆ ಈವಾಗಲೂ ಇಂಡಸ್ಟ್ರೀಲಿ ಒಂದು 65 ಲಕ್ಷ ರೂಪಾಯಿ ಮೇಲೆ ಬರಬೇಕು. ಕೆಲಸ ಮುಗಿದ ತಕ್ಷಣ ಟೆಕ್ನಿಷಿಯನ್ಸ್ಗಳಿಗೆ ಯಾವತ್ತೂ ನೀವು ಅವ್ರನ್ನ ಕರೆದ್ಬಿಟ್ಟು ಫಸ್ಟು ಸೆಟ್ಲ್ ಮಾಡಿಬಿಡಿ. ನೀವು 100 ರೂಪಾಯಿ ಕೊಡೋದ್ರಲ್ಲಿ 50 ರೂಪಾಯಿ ಕೊಟ್ಟು ಕಳಿಸಿ ಬೇಕಾದರೆ, ಬಟ್ಟು ಕೊಟ್ಬಿಡಿ ಅದನ್ನು. ವರ್ಷಗಟ್ಟಲೆ ಆಟ ಆಡಿಸೋದು, ಚೆಕ್ ಬೋನ್ಸ್ಗಳಾಗೋದು, ಆ ಥರ ಎಲ್ಲ ಹಿಂಸೆ ಮಾಡೋದು ಹಂಗೆ ಮಾಡಬೇಡಿ ದಯವಿಟ್ಟು. ಯಾಕಂದರೆ ಒಬ್ಬರು ಪ್ರೊಡ್ಯೂಸರ್ಗಳು, 4 ಪ್ರೊಡ್ಯೂಸರ್ಗಳು ಹಂಗೆ ಮಾಡಿದ್ರೆ ಅವ್ರ ಟೆಕ್ನಿಷಿಯನ್ಸ್ಗಳೆಲ್ಲ ಅವ್ರ ಹೆಂಡತಿ ಮಕ್ಕಳೆಲ್ಲ ಬೀದಿಗೆ ಬರ್ತಾರೆ. ಹಂಗೆ ಮಾಡಬೇಡಿ, ಅವ್ರ ಕೆಲಸ ಆಯಿತು ಟೆಕ್ನಿಷಿಯನ್ಸ್ಗಳಿಗೆ ಮುಗೀತಾ. ದಯವಿಟ್ಟು ನೀವು ದುಡ್ಡು ಕೊಟ್ಬಿಡಿ ಅವ್ರಿಗೆ. ಅವ್ರವ್ರದ್ದು ಒಂದೊಂದು ಜೀವನ ಇರುತ್ತೆ, ಅವ್ರವ್ರಿಗೆ ಒಂದು ಹೆಂಡತಿ ಮಕ್ಕಳು ಇರುತ್ತೆ, ಅವ್ರವ್ರಿಗೊಂದು ಸ್ಕೂಲ್ ಫೀಸ್ ಕಟ್ಟೋದಿರುತ್ತೆ, ಎಲ್ಲ ಥರ ಇರುತ್ತೆ. ಈಗ ನಮ್ಮ ಫೈಟರ್ಸ್ಗಳಿಗೆ ಆ ಥರ ತುಂಬ ಎಷ್ಟೋ ಸಿನಿಮಾಗಳು ದುಡ್ಡೇ ಬಂದಿರಲ್ಲ. ದಯವಿಟ್ಟು ಆ ಥರ ಮಾಡಬೇಡಿ. ಫಸ್ಟು ಟೆಕ್ನಿಷಿಯನ್ಸ್ಗಳಿಗೆ ಯಾವತ್ತೂ ನೀವು ಮೋಸ ಮಾಡಬೇಡಿ. ಅವ್ರದ್ದೇನಿದೆ ಕರೆದು ಕೊಡಿ, ನಿಮಗೆ ದೇವರು ಒಳ್ಳೇದು ಮಾಡುತ್ತೆ ಅಷ್ಟೇ ನಾನು ಕೇಳ್ಕೊಳ್ಳೋದು. ಹಾಯ್ ನಮಸ್ತೆ, ನಾನು ಡಿಫ್ರೆಂಟ್ ಡ್ಯಾನಿ. ಕಲಾಮಾಧ್ಯಮ ಯೂಟ್ಯೂಬ್ ಚಾನಲ್ ಅವರು ನನ್ನನ್ನು ಗುರುತಿಸಿ ಇವತ್ತು ಬಂದು ನನಗೆ ಒಂದು ಇಂಟ್ರೂ ತಗೊಂಡ್ರು. ನಾನು ಆದಷ್ಟು ಎಲ್ಲ ಥರನೂ ಶೇರ್ ಮಾಡ್ಕೊಂಡಿದ್ದೀನಿ. ಕಲಾಮಾಧ್ಯಮ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಮಾಡಿ. ಚಾನಲ್ ಅವ್ರಿಗೆ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್, ಬೆಸ್ಟ್ ಆಫ್ ಲಕ್. ಸ್ನೇಹಿತರೆ, ಕಲಾಮಾಧ್ಯಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಒತ್ತಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲೂ ನೀವು ನಮ್ಮನ್ನ ಫಾಲೋ ಮಾಡಿ, ಹಾಗೂ ಟೆಲಿಗ್ರಾಮ್ ಚಾನಲ್ ಕೂಡ ಜಾಯ್ನ್ ಆಗಿ. ಮತ್ತು ವಿಡಿಯೋ ಪ್ರೊಡಕ್ಷನ್ ಸರ್ವಿಸ್ ಬೇಕು ಅಂತಂದರೆ ನೀವು ನಮ್ಮನ್ನು ಮುಕ್ತವಾಗಿ ಕಾಂಟ್ಯಾಕ್ಟ್ ಮಾಡಿ.